IAS ಆಫೀಸರ್ ಮತ್ತು ಏನಾದರೂ ಒಂದು ಕಾಂಪಿಟೇಟಿವ್ ಬಗ್ಗೆ ಓದಬೇಕಂದ್ರೆ ಅದರ ಬಗ್ಗೆ ಏನಾದರೂ ಇದ್ದರೆ ಸೊ ನೀವು ಈ ಆರ್ಟ್ಸ್ ಸ್ಟ್ರೀಮನ್ನು ಚೂಸ್ ಮಾಡಿಕೊಳ್ಳಿ. ನೆಕ್ಸ್ಟ್ ನಿಮಗೆ ಒಂದು ವೇಳೆ ಬ್ಯಾಂಕ್ ಫೀಲ್ಡ್ ಮತ್ತು ಅಕೌಂಟೆಂಟ್ ಆಗಬೇಕಂದ್ರೆ ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕಂದ್ರೆ ಒಂದು ಬಿಸ್ನೆಸ್ ನಡೆಸಬೇಕಂದ್ರೆ ಬಿಸ್ನೆಸ್ ಬಗ್ಗೆ ತಿಳ್ಕೊಬೇಕಂದ್ರೆ ಕಾಮರ್ಸ್ ಸ್ಟ್ರೀಮನ್ನು ಕಾಮರ್ಸ್ ಆಯ್ಕೆಯನ್ನು ಮಾಡಿಕೊಡ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ಈಗ ಬರೋದು ಸೈನ್ಸ್. ನೀವು ಇಂಜಿನಿಯರ್ ಆಗಬೇಕಂದ್ರೆ ಡಾಕ್ಟ್ರು ಆಗಬೇಕಂದ್ರೆ ಸೈಂಟಿಸ್ಟ್ ಆಗಬೇಕಂದ್ರೆ ಇಂಡಿಯನ್ ನೇವಿ ಆಗಬೇಕಂದ್ರೆ ಹಾಗೆ ಪೈಲಟ್ ಆಗಬೇಕಂದ್ರೆ ಇಂಡಿಯನ್ ಏರ್ಫೋರ್ಸಸ್ ಆಗಬೇಕಂದ್ರೆ ಈ ನೀವು ಸೈನ್ಸನ್ನು ಸ್ಟ್ರೀಮ್ ಚೂಸ್ ಮಾಡಿಕೊಡ್ರಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಸಪೋರ್ಟ್ ಎಜುಕೇಟ್ ಕನ್ನಡ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು 3 ಕೋರ್ಸ್ಗಳ ಬಗ್ಗೆ ಫುಲ್ ಇನ್ಫಾರ್ಮೇಷನ್ನ ತಿಳಿದುಕೊಳ್ಳುತ್ತಿದ್ದೇವೆ. ಸೈನ್ಸ್, ಕಾಮರ್ಸ್, ಆರ್ಟ್ಸ್. 10th ಮುಗಿದಾದ ನಂತರ ಹೆಚ್ಚಿನ ವಿದ್ಯಾರ್ಥಿಗಳು ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಮಾಡ್ತಾರೆ. ಈ 3 ಕೋರ್ಸ್ಗಳ ಬಗ್ಗೆ ಮುಂದೆ ಕಾಮರ್ಸ್ ಮಾಡಿದ ನಂತರ ಇವ್ರೇನು ಮಾಡ್ತಾರೆ, ಆರ್ಟ್ಸ್ ಮುಗಿದ ನಂತರ ನಾನು ಆರ್ಟ್ಸ್ ಮಾಡೋದಿತ್ತು, ಕಾಮರ್ಸ್ ಮಾಡೋದಿತ್ತು, ಸೈನ್ಸ್ ಮಾಡೋದಿತ್ತು ಅಂತ ಇದು ಇರ್ತದೆ. ಸೊ ಆ ರೀತಿ ಏನೂ ಕನ್ಫ್ಯೂಷನ್ ಇರಲ್ಲ ಈ ಒಂದು ವಿಡಿಯೋ ನೋಡಿದ್ರೆ. ಸೊ ಫುಲ್ ಡಿಟೇಲ್ ಆಗಿ ಹೇಳ್ತೀನಿ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ, ಇಲ್ಲಿ ನೋಡ್ತಾ ಇರ್ಬೋದು ಇವು 3 ಕೋರ್ಸ್ಗಳಿಲ್ಲ. ಈ 3 ಕೋರ್ಸು ಇಂಡಿಯಾದಲ್ಲಿ ಪಾಪ್ಯುಲರ್ ಆಗಿರುವಂಥ ಕೋರ್ಸ್ಗಳು, ಪಾಪ್ಯುಲರ್ ಕೋರ್ಸ್ಗಳು ಆಗಿವೆ ಇವು. ಈ 3 ಕೋರ್ಸ್ಗಳ ಬಗ್ಗೆ ನೋಡೋಣ ಬನ್ನಿ. ಫಸ್ಟ್ ಬಂದುಬಿಟ್ಟು ಆರ್ಟ್ಸ್ ಸ್ಟ್ರೀಮ್ದು ನೋಡೋದು ಬನ್ನಿ. ಆರ್ಟ್ಸ್ ಸ್ಟ್ರೀಮ್ದಲ್ಲಿ ನೀವು ಏನು ಹೇಳ್ತೀರ ಅಂದರೆ, ಆರ್ಟ್ಸನ್ನು ತೆಗೆದುಕೊಂಡ ನಂತರ ನೀವು ಫ್ಯೂಚರ್ನಲ್ಲಿ ಒಬ್ಬ ಟೀಚರ್ ಆಗ್ಬೋದು, ಹಾಗೆ ಒಬ್ಬ ಪ್ರೊಫೆಸರ್ ಆಗ್ಬೋದು, ಹಾಗೆ ಒಬ್ಬ ಲಾಯರ್ ಕೂಡ ನೀವು ಆಗ್ಬೋದು, ಒಬ್ಬ ಟೀಚರ್ ಆಗ್ಬೋದು, ಒಬ್ಬ ಲಾಯರ್ ಆಗ್ಬೋದು, ಹಾಗೆ ಆ್ಯಂಕರ್ ಆಗ್ಬೋದು, ಹಾಗೆ ಪ್ರೊಫೆಸರ್ ಆಗ್ಬೋದು, ಹಾಗೆ ನಿಮಗೆ ಒಂದು ವೇಳೆ ಇಷ್ಟ ಇದ್ದರೆ ನೀವು ಪಾಲಿಟಿಕ್ಸ್ ಕೂಡ ಹೋಗ್ಬೋದು, ಆರ್ಟ್ಸ್ ಸ್ಟ್ರೀಮ್ದವರು. ಸೊ ನೆಕ್ಸ್ಟು ಪಾಲಿಟಿಕ್ಸ್ ಹೋಗ್ಬೇಕಂದ್ರೆ ಆರ್ಟ್ಸೇ ಮಾಡಬೇಕಂತೇನಿಲ್ಲ. ಸೊ ಹಾಗೆ ಹೋಗ್ತದೆ. 10ನೇ ಪಾಸ್ ಆಗಿನವರು ಹೀಗೆ ಇಲ್ಲ CM ಇಲ್ಲ, ಹಾಗೆ ಪಾಲಿಟಿಕ್ಸ್ ಕೂಡ ಹೋಗ್ಬೋದು. ಅಂದರೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿರ್ತದೆ, ಅಂದರೆ ಅರ್ಥ ಆಯ್ತಾ, ಇದು ಆರ್ಟ್ಸ್ ಮಾಡಿದ್ರೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು, ಇಲ್ಲಿ ನೀವು ಆರ್ಟ್ಸ್ ಮಾಡಿದರೆ ಯಾವ್ಯಾವ ಸಬ್ಜೆಕ್ಟ್ ಇರ್ತವೆ ನಿಮಗೆ ಮೇನ್ ಆಗಿರ್ತವೆ ಅಂತ ಹೇಳ್ತೀವಿ ನೋಡಿರಿ. ಅವು ಹಿಸ್ಟ್ರಿ ಇರ್ತದೆ ಕಂಪಲ್ಸರಿ, ಹಾಗೆ ಜಿಯೋಗ್ರಫಿ ಇರ್ತದೆ, ಇಂಗ್ಲೀಷ್ ಇರ್ತದೆ, ಹಾಗೆ ಫಿಸಿಕಾಲಜಿ ಇರ್ತದೆ, ಹಾಗೆ ಎಕನಾಮಿಕ್ಸ್ ಇರ್ತದೆ, ಪೊಲಿಟಿಕಲ್ ಸೈನ್ಸ್ ಇರ್ತದೆ, ಹಾಗೆ ಸೋಷಿಯಾಲಜಿ ಇರ್ತದೆ, ಹಾಗೆ ಸಂಸ್ಕೃತಿ ಇರ್ತದೆ, ಹಾಗೆ ಫಿಲೋಸಫಿ ಇರ್ತದೆ. ಇಷ್ಟು ನಿಮಗೆ ಫಿಕ್ಸ್ ಇರುವಂಥ ಏನಿರುವೆ ಸಬ್ಜೆಕ್ಟ್ಗಳಿವೆ. ಇದರಲ್ಲಿ 4 ಅಂತೂ ಫಿಕ್ಸ್ ಇದ್ದೇ ಇರ್ತವೆ. ಒಂದೊಂದು ಕಾಲೇಜ್ನಲ್ಲಿ ಒಂದೊಂದು ಥರ ಇರ್ತದೆ. ಫಿಲೋಸಫಿ ಫಿಕ್ಸ್ ಇರ್ತವೆ ಒಂದೊಂದು ಕಾಲೇಜ್ನಲ್ಲಿ, ಒಂದೊಂದು ಕಲಿ ಸಂಸ್ಕೃತಿ ಇರ್ತದೆ, ಒಂದೊಂದು ಕಾಲೇಜ್ನಲ್ಲಿ ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್, ಜಿಯೋಗ್ರಫಿ, ಹಿಸ್ಟ್ರಿ ಇವು ಫಿಕ್ಸ್ ಇರುವಂಥ ಕೋರ್ಸ್ ಆಗಿವೆ. ಈಗ ನೀವು 10th ಅಡ್ಮಿಷನ್ ಅದು ತೆಗೆದುಕೊಂಡಾದ ನಂತರ ಈಗ ನೀವು ಯಾವ ಸ್ಟ್ರೀಮ್ದಾಗೆ ಹೋಯ್ತಂದರೆ ಆ ಸ್ಟ್ರೀಮ್ದಾಗೆ ನೀವು ಹೋದ ನಂತರ ಯಾವ ಕರಿಯರ್ ಅನ್ನು ತೆಗೆದುಕೊಂಡ್ರಿ, ಹಾಗೆ ಈಗ ನೀವು ಏನು ಅಂದರೆ ಈಗ ನೀವು ಸೆಕೆಂಡ್ರಿ ಕಂಪ್ಲೀಟ್ ಮಾಡಿ ಆದ ನಂತರ ನೀವು ಏನು ಮಾಡ್ಬೋದು ಮುಂದೆ ಅದ್ರ ಬಗ್ಗೆ ಕೂಡ ನೀವು ತಿಳ್ಕೋಬೇಕು. ಯಾಕೆಂದರೆ ಇಲ್ಲಾಂದ್ರೆ ವೆಸ್ಟ್ ಆಗ್ತದೆ. ಸುಮ್ಮನೆ ನಾನು ಆರ್ಟ್ಸ್ ಮಾಡಿದಿತ್ತು, ಒಬ್ಬೊಬ್ಬರು ನಾನು ಆರ್ಟ್ಸ್ ಮಾಡಿ ಇಂಜಿನಿಯರ್ ಆಗಬೇಕಿತ್ತು ಅಂದ್ರೆ ಆಗುವುದಿಲ್ಲ. ಅಟ್ಲೇನು ಹೇಳ್ಬೇಕಂದ್ರೆ ಸೊ ಈಗ ನೀವು ಆರ್ಟ್ಸ್ ಮಾಡಿದಂಥ ನೀವು ಯಾವ್ಯಾವ ಕೋರ್ಸ್ಗಳು ಇರ್ತವೆ ನಿಮಗಂದ್ರೆ ಡಿಗ್ರಿಗೆ ಯಾವ್ಯಾವ ಕೋರ್ಸ್ ಇರ್ತವೆ ಅಂದರೆ ನಿಮಗೆ ಡಿಗ್ರಿಗೆ BA ಇರ್ತದೆ, ಬ್ಯಾಚುಲರ್ ಆಫ್ ಆರ್ಟ್ಸ್ ಇರ್ತದೆ, MA ಇರ್ತದೆ, ಮಾಸ್ಟರ್ ಆಫ್ ಆರ್ಟ್ಸ್ ಇರ್ತದೆ, ಹಾಗೆ BEd ಇರ್ತದೆ. ನೀವು ಟೀಚಿಂಗ್ ಫೀಲ್ಡ್ ಆಗಬೇಕಂದ್ರೆ ಟೀಚರ್ ಆಗಬೇಕಂದ್ರೆ ಸೊ ನೀವು BEdಅನ್ನು ಕಂಪ್ಲೀಟ್ ಮಾಡಬೇಕಾಗಿರ್ತದೆ. ಇಲ್ಲಿ ಟೀಚರ್ ಅಂತಿದ್ದಿಲ್ಲ, ಸೊ ಇದು ಟೀಚರ್ ಆಗಬೇಕಂದ್ರೆ ನೀವು BEd ಎಲ್ಲ ಕಂಪ್ಲೀಟ್ ಆಗಿರಬೇಕಾಯ್ತದೆ. ನೆಕ್ಸ್ಟ್ ಬಂದುಬಿಟ್ಟು ಆರ್ಟ್ಸ್ ಮುಗಿದಂತೆ. ಯಾಕಂದರೆ ಈ ಸ್ಟ್ರೀಮಿಗೆ ಹೋದ್ರೆ ಒಂದು ಈಜಿ ಅಂತ ತಿಳ್ಕೊರಿ, ಒಂದು ಈಜಿ ರೂಟ್ ಇದು. ನೀವು ಇಲ್ಲಿ ನಾಲೆಜ್ ಸಿಗ್ತದೆ ಅದ್ರ ಬಗ್ಗೆ ಹೆಚ್ಚಿಗೆ. ನೆಕ್ಸ್ಟ್ ಬಂದುಬಿಟ್ಟು BEd ಆಯಿತಾ, ಈಗ MAd ಅದು ಟೀಚರ್ ಫೀಲ್ಡ್ ಹೋಗೋದು MAd. ನೆಕ್ಸ್ಟ್ ಇವಾಗ LLB ಮತ್ತು LLM. LLB ಅಂದರೆ ಒಂದು ಲಾಯರ್ ಆಗೋದು, ಲಾಯರ್ ಅಂತ ಒಂದು ಕೋರ್ಸ್ ಇದೆ, ಒಂದು ಲೆಸನ್ ಸಿಗ್ತದೆ ನಿಮಗೆ. ಬ್ಯಾಚುಲರ್ ಆಫ್ ಲಾ ಬಗ್ಗೆ ನಾನು ಒಂದು ಸಂಪೂರ್ಣವಾಗಿರುವಂಥ ಒಂದು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ನೋಡಿರಿ. ಡಿಸಿಷನ್ ಲಿಂಕಲ್ಲೇ ಇರ್ತದೆ ಅಥವಾ ಐ ಬಟನ್ದಲ್ಲೇ ಇರ್ತದೆ. ಸೊ ನೀವು ನಮ್ಮ ವಿಡಿಯೋನ ನೋಡಿ, ಅದೊಂದು ವಿಡಿಯೋ ಕೂಡ. ಸೊ LLM ಬಗ್ಗೆ ಇನ್ನೂ ವಿಡಿಯೋ ಮಾಡಿಲ್ಲ, ನಿಮ್ಮ ಕಮೆಂಟ್ ಬಂದರೆ LLM ಬಗ್ಗೆ ಸೊ ಅದು ವಿಡಿಯೋ ಮಾಡ್ತೀನಿ. ಸೊ ಈ LLM ಲಾಯರ್ ಆಗಬೇಕಂದ್ರೆ ನೀವು LLB ಮತ್ತು LLM ಅಂದರೆ ಜಡ್ಜ್ ಆಗುವಂಥ, LLM ಅಂದರೆ ಮಾಸ್ಟರ್ ಆಫ್ ಲಾ. ಅಂದರೆ LLM ಕಂಪ್ಲೀಟ್ ಆದರೆ ನೀವು ಜಡ್ಜ್ ಆಯ್ತೀರಿ ಯಾವುದೊಂದು ಕೋರ್ಟ್ನಲ್ಲಿ. ನೆಕ್ಸ್ಟ್ ನೀವು इवाग टीचर बगे ತಿಳಿದುಕೊಂಡಿದ್ದೀವಿ ಈಗ ಲಾಯರ್ बगे ತಿಳಿದುಕೊಂಡಿದ್ದೀವಿ ನೆಕ್ಸ್ಟ್ ಇವಾಗ ನೀವು ತಿಳಿದುಕೊಳ್ಳಬೇಕಾಗಿರುತ್ತದೆ ಈಗ ನೀವು ಜನರಲಿಸಂ ಅಂದ್ರೆ ಟಿವಿಯಲ್ಲಿ ಇರ್ತಾರಲ್ಲ ಹೇಳ್ತಾರಲ್ಲ ಮೈಕ್ ಹಿಡ್ಕೊಂಡು ಸೋ ಅವರು ಟಿವಿಯಲ್ಲಿ ಇರ್ತಾರಲ್ಲ ಅಂದ್ರೆ ಜನರಲಿಸಂ ಕೋರ್ಸ್ ಅಂದ್ರೆ ನಿಮಗೆ ಅರ್ಥ ಆಗಂಗೆ ಹೇಳ್ತಾನೆ ಜನರಲಿಸಂ ಕೋರ್ಸ್ ನೀವು ಯಾವುದೊಂದು ವಿಷಯದ ಬಗ್ಗೆ ನ್ಯೂಸ್ ಚಾನೆಲ್ ಹೇಳಬೇಕಂದ್ರೆ ನ್ಯೂಸ್ ಚಾನೆಲ್ ಜನರಲಿಸಂ ಕೋರ್ಸ್ ಮಾಡಿ ಆ ಒಂದು ಹುದ್ದೆಯಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ अर्थ आयता नेक्स्ट नहीं BSW अंदर सोशल वर्क नहीं इंट्रेस्ट सो इन कोर्स नहीं नेक्स्ट बंदू मास्टर ऑफ सोशल वर्क अरे BS ऐतलिके अरे अण्ण यावदे BSW अण्ण MSW अस्टे MSW है मत डिग्री एरू डिग्री कंप्लीट आद नर अरे BA MA कंप्लीट आद नर PhD कोर्स नहीं PhD कोर्स ऐनप निम्बर डॉक्टर अंब पदवी डॉक्टर अंब वर्ड सेर्सकोबेकंद्रे निमगे सो इदु PhD अन्नु कंप्लीट माडबेकागिरुत्तदे डॉक्टर डॉक्टर अंत कर्सकोबेकंबदिद्रे नीवु ई ओंदु कोर्स अन्नु माडबेकागिरुत्तदे PhD अंद्रे ओंदे ओंदु सब्जेक्ट बग्गे निमगे इन्फॉर्मेशन कोड्तिर्तारे अंद्रे ओंदु सब्जेक्ट बग्गे ಯಾವ ಸಬ್ಜೆಕ್ಟ್ ಅಂದ್ರದು ಯಾವುದರ ಸಬ್ಜೆಕ್ಟ್ ನೀವು ಚೂಸ್ ಮಾಡ್ಕೊಳ್ಳಿ ಅಂದ್ರೆ ಸೋಶಿಯಾಲಜಿ ಬಗ್ಗೆನೇ ಫುಲ್ ಓದೋದಿರ್ತದೆ ಅದರ ಬಗ್ಗೆನೇ ನೆಕ್ಸ್ಟ್ ಬಂದ್ಬಿಟ್ಟು ಕಾಮರ್ಸ್ ಇಲ್ಲಿವರೆಗೂ ಆರ್ಟ್ಸ್ ಸ್ಟ್ರೀಮ್ ಬಗ್ಗೆ ಆಯಿತು ನೆಕ್ಸ್ಟ್ ಬಂದ್ಬಿಟ್ಟು ಕಾಮರ್ಸ್ ಸ್ಟ್ರೀಮ್ ಬಗ್ಗೆ ನೋಡೋಣ ಬನ್ನಿ ಕಾಮರ್ಸ್ ಸ್ಟ್ರೀಮ್ ಬಗ್ಗೆ ಹೇಳಬೇಕಂದ್ರೆ सो नहीं कॉमर्स मुगिद नंतर नहीं सेकेंड PUC इरतारल्ल सेकेंड PUC मुगिद नंतर नहीं डिग्री एल्ल मुगिसाद नंतर नहीं ಏನೇನು ಆಯ್ತೀರಾ ಅಂತ ಅದರ ಬಗ್ಗೆ ಫಸ್ಟ್ ನೋಡೋಣ ಬನ್ನಿ ಇವು ನೀವು ಏನೇನು ಆಯ್ತೀರಾ ಅಂದರೆ ಚಾರ್ಟರ್ಡ್ ಅಕೌಂಟ್ ಆಯ್ತೀರಾ ಹಾಗೆ ಮತ್ತೆ ಪ್ರೊಫೆಸರ್ ಆಯ್ತೀರಾ ಚಾರ್ಟರ್ಡ್ ಅಕೌಂಟ್ ಪ್ರೊಫೆಸರ್ ಬ್ಯಾಂಕ್ PU ಆಯ್ತೀರಾ ಟೀಚರ್ ಆಯ್ತೀರಾ ಫೈನಾನ್ಸ್ ಮ್ಯಾನೇಜರ್ ಆಯ್ತೀರಾ ಬ್ಯಾಂಕ್ ಮ್ಯಾನೇಜರ್ ಆಯ್ತೀರಾ ಸ್ಟಾಕ್ ಬ್ರೋಕರ್ ಅಂದ್ರೆ ಟ್ರೇಡಿಂಗ್ ಬಗ್ಗೆ ಒಂದು ಬ್ರೋಕರ್ ಗೆ ಏಂಜಲ್ ಒನ್ ಅಪ್ ಸ್ಟಾಕ್ ಇವೆಲ್ಲ ಇರ್ತಾರಲ್ಲ ಇವರು ಬ್ರೋಕರ್ ಕಂಪನಿಗಳು ಅಂದ್ರೆ ಸ್ಟಾಕ್ ಬ್ರೋಕರ್ ಇವರು ನೆಕ್ಸ್ಟ್ ಅವರು ಆಯ್ತೀರಾ ಹಾಗೆ ನೀವು ಮ್ಯಾನೇಜರ್ ಆಯ್ತೀರಾ ಮಾರ್ಕೆಟಿಂಗ್ ಮ್ಯಾನೇಜರ್ ಆಯ್ತೀರಾ ಎಕನಾಮಿಕ್ಸ್ ಆಯ್ತೀರಾ ಹಾಗೆ ನೆಕ್ಸ್ಟ್ ಬಂತು ಕಾಸ್ಟ್ ಅಕೌಂಟ್ ಅಂದ್ರೆ ಚಾರ್ಟರ್ಡ್ ಅಕೌಂಟ್ ಚಾರ್ಟರ್ಡ್ ಅಕೌಂಟ್ ಮತ್ತು ಕಾಸ್ಟ್ ಅಕೌಂಟ್ ಇವುಗಳಿಗೆ ಡಿಫ್ರೆಂಟ್ ಅದ ಕಾಸ್ಟ್ ಅಕೌಂಟೆಂಟ್ ಆಯ್ತಾರ ನೆಕ್ಸ್ಟ್ ಬಂದು ಅಕೌಂಟ್ ಎಕ್ಸಿಕ್ಯೂಟಿವ್ ಆಯ್ತಾರ HR ಆಯ್ತಾರ ಮೆನಿ ಮೋರ್ ಅಂದರೆ ಇನ್ನೂ ಬಹಳ ಇವೆ ಈ ಥರ ನೀವು ನಿಮ್ಮ ಲೈಫನ್ನು ಮಾಡ್ಕೋಬೇಕಂದ್ರೆ ನಿಮ್ಮ ಕರಿಯರನ್ನು ಮಾಡ್ಕೋಬೇಕಂದ್ರೆ ಇದರಲ್ಲಿ ಇನ್ನೂ ಬಹಳನೇ ಇವೆ ನೆಕ್ಸ್ಟ್ ಇವಾಗ ನೀವು ಇದರಲ್ಲಿ ಫಿಕ್ಸ್ ನೀವು ಓದುವಂಥ ಸಬ್ಜೆಕ್ಟ್ಗಳು ಯಾವ್ಯಾವಪ್ಪ ಅಂದರೆ ಇದರಲ್ಲಿ बिजनेस स्टडी ओद्रे कंपलसरी निम्म बिजनेस बग्गे ओंदु वेळे इंट्रेस्ट इद्दरे इदर बग्गे नीवु होगबहुदु ई कोर्स नीवु जॉइन माड्कोबहुदु नेक्स्ट एकनॉमिक्स बग्गे ಹಾಗೆ ಮತ್ತು ಮ್ಯಾಥಮೆಟಿಕ್ಸ್ ಬಗ್ಗೆ ಮತ್ತು ಇಂಗ್ಲೀಷ್ ಇರ್ತದೆ ಕಂಪ್ಯೂಟರ್ ಅಕೌಂಟೆನ್ಸಿ ಇರ್ತದೆ ನಿಮಗೆ ಒಂದು ವೇಳೆ ಮ್ಯಾಥಮೆಟಿಕ್ಸ್ ಇಷ್ಟ ಇಲ್ಲ ಅಂದ್ರೆ ನೀವು ಆರ್ಟ್ಸ್ ಸ್ಟ್ರೀಮ್ ಅನ್ನು ಚೂಸ್ ಮಾಡ್ಕಬಹುದು ಮ್ಯಾಥಮೆಟಿಕ್ಸ್ ಇಷ್ಟ ಇದೆ ಅಂದ್ರೆ ಈ ಕಾಮರ್ಸ್ ಸ್ಟ್ರೀಮ್ ಅನ್ನು ನೀವು ಚೂಸ್ ಮಾಡ್ಕಬಹುದು ಹಾಗೆ ಸೈನ್ಸ್ ಕೂಡ ಚೂಸ್ ಮಾಡ್ಕಬಹುದು ಅದು ಕೂಡ ಹೇಳ್ತೇನೆ ಮುಂದೆ ನೆಕ್ಸ್ಟ್ ಇವಾಗ ನೀವು ಬಿಸ್ನೆಸ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಂತ ಎಲ್ಲ ಒಂದು ನೀವು ಇದರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಮಾರ್ಕೆಟಿಂಗ್ ಮಾಡೋದು मैनेजमेंट ಮಾಡೋದು सो ಇದರ ಬಗ್ಗೆ ನಿಮಗೆ ಒಂದೆರಡು ಇಷ್ಟ ಇದ್ದರೆ सो ಈ ಕೋರ್ಸ್ ಅನ್ನು ನೀವು ಜಾಯಿನ್ ಆಗಬಹುದು ಇದರಲ್ಲಿ ನಿಮ್ಮ ಕರಿಯರ್ ಅನ್ನು ನೀವು ಮಾಡ್ಕೊಳ್ಳಬಹುದು ನೆಕ್ಸ್ಟ್ ಬಂದ್ಬಿಟ್ಟು ಈಗ ನೀವು ಸೆಕೆಂಡ್ PUC ಅನ್ನು ಕಂಪ್ಲೀಟ್ ಆದ ನಂತರ ನೀವು BCom ಯಾವ್ಯಾವ ಕೋರ್ಸ್ ಇವೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದು BCom ಇದೆ ಬ್ಯಾಚುಲರ್ ಆಫ್ ಕಾಮರ್ಸ್ ಇದೆ ಹಾಗೆ ಮತ್ತು MCom ಇದೆ ಅಂದರೆ ಮಾಸ್ಟರ್ ಆಫ್ ಕಾಮರ್ಸ್ ಇದೆ मास्टर ऑफ कॉमर्स मत BA मत मास्टर ऑफ आर्ट्स अरे बैचलर ऑफ आर्ट्स मास्टर ऑफ आर्ट्स BA MA अंदर नहीं कॉमर्स स्ट्रीमदोर BCom बिट्टी नहीं आर्ट्स स्ट्रीमू होगबहुदु नानू वे मैथमेटिक्स इंट्रेस्ट बिजनेस इंट्रेस्ट मार्केटिंग इंट्रेस्ट अन्दर यार BA कूड़ा सर क्योंकि BA कूड़ा नेक्स्ट बंदू BBA अरे बैचलर ऑफ बिजनेस एडमिनिस्ट्रेशन अंदर वंदे एडमिनिस्ट्रेशन ಬಗ್ಗೆ ಲೀಡರ್‌ಶಿಪ್ ಹೇಗೆ ಮಾಡೋದು ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು ಅನ್ನೋದರ ಬಗ್ಗೆ ಟೋಟಲ್ ಆಗಿ ಇಲ್ಲಿ ಹೇಳ್ತಾರೆ ನೆಕ್ಸ್ಟ್ ಟಿ ಕೋರ್ಸ್ ನಲ್ಲಿ ಕಲ್ಕೋತ್ರಾ BBA ಅಲ್ಲಿ ಹಾಗೆ ಮತ್ತೆ BMS ಅಂದ್ರೆ ಬ್ಯಾಚಲರ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂದ್ರೆ ಮ್ಯಾನೇಜ್ಮೆಂಟ್ ಬಗ್ಗೆನೇ ಪೂರ್ತಿ ಓದಿರ್ತಿದೆ ಅದು ಇದರಲ್ಲಿ BCom ಅಂದ್ರೆ BComದಾಗ ನೀವು ಏನು ಇರ್ತಾರೆ ಅಂದ್ರೆ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ ಮತ್ತು ಫೈನಾನ್ಸ್ ಅಕೌಂಟ್ ಮೂರರ ಬಗ್ಗೆ ಓದಿರ್ತಿದೆ BComದಾಗ ನೆಕ್ಸ್ಟ್ ಬಂದ್ಬಿಟ್ಟು MBA ಅಂದ್ರೆ मास्टर ऑफ बिजनेस एडमिनिस्ट्रेशन अंदर BBA ದೊಡ್ಡಣ್ಣ ಇದ್ದಂಗೆ ಇದು ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಇದು ಸಣ್ಣ ಕೋರ್ಸ್ ಅಂದರೆ ಡಿಗ್ರಿ ಮುಗಿದ ನಂತರ ಇದು MBA 2 ವರ್ಷದಿಂದ ಇರ್ತದ ಇದು ಕಂಪ್ಲೀಟ್ ಆಗಬೇಕು ಇದು ಕಂಪ್ಲೀಟ್ ಆಯ್ತು ನಡೀತದೆ ನೆಕ್ಸ್ಟ್ BCA ಕೂಡ ಮಾಡಬಹುದು BCom ದವರು BBA ಮಾಡಬಹುದು BCA ಮಾಡಬಹುದು BBA ಮಾಡಬಹುದು ಆರ್ಟ್ಸ್ ಸ್ಟ್ರೀಮ್ ಕೂಡ ಆಗಬಹುದು BA ಕೂಡ ಮಾಡಬಹುದು ಹಾಗೆ BCA ಕೂಡ ನೀವು ಮಾಡಬಹುದು BCA ಕೂಡ ಮಾಡಬಹುದು BCA ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಒಂದು ವೇಳೆ ನಿಮಗೆ ಕಂಪ್ಯೂಟರ್ ದಾಗಿ ಇಂಟರೆಸ್ಟ್ ಇದ್ದರೆ ನೀವು ಈ ಕೋರ್ಸ್ ಅನ್ನು ಮಾಡಬಹುದು ಇದರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿದಿನಿ BCA ಬಗ್ಗೆ ಕಂಪ್ಲೀಟ್ ಇನ್ಫರ್ಮೇಷನ್ ಕೊಟ್ಟಿದ್ದೀನಿ ಆ ವಿಡಿಯೋ ಕೂಡ ಹೋಗಿ ನೋಡಿ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಇರ್ತದೆ ಹಾಗೆ LLB ಕೂಡ ಮಾಡಿದಿನಿ ಅಂತ ಹೇಳಿದಿನಿ BHM ಅಂತ ಹೋಟೆಲ್ ಮ್ಯಾನೇಜ್ಮೆಂಟ್ ಇದೆ ಆ ಕೋರ್ಸ್ ಬಗ್ಗೆ ಕೂಡ ಮಾಡಿದಿನಿ BBA ಕೂಡ ಇದರ ಬಗ್ಗೆ ಈ ಕೋರ್ಸ್ ಬಗ್ಗೆ ಕೂಡ ಮಾಡಿದಿನಿ ವಿಡಿಯೋ ಹೋಗಿ ನೀವು ನೋಡಬಹುದು ನೆಕ್ಸ್ಟ್ ಬಂತು ಇದು ಒಂದು ವಿಡಿಯೋ ಫಸ್ಟ್ ನೋಡಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳಿ ಆದ ನಂತರ ಆ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಯ್ತದ ಆಟೋಮ್ಯಾಟಿಕ್ ಇಲ್ಲ ಅಂದ್ರೆ ಅರ್ಥ ಆಗಲ್ಲ ನೆಕ್ಸ್ಟ್ ಇಲ್ಲಿ LLB ಬ್ಯಾಚುಲರ್ ಆಫ್ ಲಾ ಇಲ್ಲಿ ಮುಂದೆ ಲಾಯರ್ ಕೂಡ ನೀವು ಹೋಗಬಹುದು ಅಂದ್ರೆ ಸೆಕೆಂಡ್ ಪೊಸಿಷನ್ ಆದ ನಂತರ ನೀವು ಲಾಯರ್ ಫೀಲ್ಡ್ ಕೂಡ ಹೋಗಬಹುದು ಇಂಟರ್ಮೀಡಿಯೇಟ್ ಕೋರ್ಸ್ ಇರ್ತದೆ ಅಂದರೆ BA ಪ್ಲಸ್ LLB BCom ಪ್ಲಸ್ LLB ಇಂಟರ್ಮೀಡಿಯೇಟ್ ಕೋರ್ಸ್ ಇರ್ತದೆ ಆ ಕೋರ್ಸ್ ಮುಖಾಂತರ ನೀವು ಹೋಗಬಹುದು ಅಥವಾ BCom ಮುಗಿಸ್ಕೊಂಡು LLB ಕೂಡ ನೀವು ಮಾಡಬಹುದು ನೆಕ್ಸ್ಟ್ ಬಂದುಬಿಟ್ಟು BE ಬ್ಯಾಚುಲರ್ ಆಫ್ ಇನ್ ಎಕನಾಮಿಕ್ಸ್ ಅಂದರೆ ನಿಮಗೆ ಎಕನಾಮಿಕ್ಸ್ನಾಗ ಭಾಳ ಇಂಟ್ರೆಸ್ಟ್ ಇದ್ದರೆ ಎಕನಾಮಿಕ್ಸ್ ಅಂದ್ರೆ ನನ್ನ ವಿದ್ಯಾರ್ಥಿಗಳು ಇಂಟ್ರೆಸ್ಟ್ ಇರ್ತದೆ ಸೊ ಆ ಕೋರ್ಸ್ ಕೂಡ ನೀವು ಮಾಡ್ಬೋದು ಅದರಲ್ಲಿ ಈ ಕೋರ್ಸನ್ನು ನೀವು ಮಾಡ್ಬೋದು ನೆಕ್ಸ್ಟ್ ಈಗ ಬರೋವಂಥ ಕೋರ್ಸ್ CA ಚಾರ್ಟೆಡ್ ಅಕೌಂಟ್ ಅಂದ್ರೆ ಫೈನಾನ್ಷಿಯಲ್ ಅಕೌಂಟ್ ಒಂದು ಕಂಪನಿದ ಲೆಕ್ಕದಾರ ಲೆಕ್ಕ ಇಟ್ಕೋಬೇಕಾಯ್ತದೆ ಅಷ್ಟೇ ಈ ಚಾರ್ಟರ್ಡ್ ಅಕೌಂಟ್ ಅಂದ್ರೆ ಫೈನಾನ್ಷಿಯಲ್ ಅಕೌಂಟ್ ಬಗ್ಗೆ ಯಾರಿಗೆ ಇಂಟ್ರೆಸ್ಟ್ ಇರ್ತದೆ ಅಕೌಂಟ್ದಾಗ ಯಾರಿಗೆ ಇಂಟ್ರೆಸ್ಟ್ ಇರ್ತದೆ ಆ ಕೋರ್ಸು ಈ ಕೋರ್ಸನ್ನು ನೀವು ಮಾಡ್ಬೋದು CA ಮಾಡೋದಕ್ಕೆ ಯಾವ ಕೋರ್ಸ್ ಬೆಸ್ಟು ಯಾವ ಕೋರ್ಸ್ ಮಾಡೋದಂತ ನೀವು CA ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೀನಿ BCom ಮಾಡಿದ ನಂತರ CA ಮಾಡಬೇಕಾ BBA ಮಾಡಿದ ನಂತರ CA ಮಾಡಬೇಕಾ ಅನ್ನೋದ್ರ ಬಗ್ಗೆ ಅದು ಕೂಡ ವಿಡಿಯೋ ಮಾಡಿದ್ದೀನಿ ಸೊ ನೀವು ಹೋಗಿ ಆ ಒಂದು ವಿಡಿಯೋ ಕೂಡ ನೀವು ನೋಡ್ಬೋದು ನೆಕ್ಸ್ಟ್ ಬಂದುಬಿಟ್ಟು CS ಬಗ್ಗೆ ಮಾತಾಡಬೇಕಂದ್ರೆ ಇದು ಕಂಪ್ಯೂಟರ್ ಸೆಕ್ಯೂರಿಟಿ ಅಂತ ಇರ್ತದೆ ಸೊ ಕಂಪ್ನಿ ಸೆಕ್ಯೂರಿಟಿ ಇದ್ರ ಬಗ್ಗೆ ನೀವು ನೋಡ್ಬೋದು ಫುಲ್ ಡೀಟೇಲ್ಸ್ ಆಗಿ ಇದ್ರ ಬಗ್ಗೆ ವಿಡಿಯೋ ಮಾಡಂದ್ರೆ ಮಾಡಿಬಿಡ್ತೀನಿ ಸೊ ಇದು ಈ CS ಕೂಡ ನೀವು ಆಗ್ಬೋದು CS ಹಾಗೆ CA ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೀನಿ ಸೊ ವಿಡಿಯೋನ ನೋಡಿ ಅರ್ಥ ಆಗುತ್ತೆ ಕಂಪ್ಲೀಟ್ ಅಂದ್ರೆ ಫೈನಾನ್ಷಿಯಲ್ ಅಕೌಂಟ್ ಅಂದರೆ ಇದೊಂದು ಪ್ರೊಫೆಷ್ನಲ್ ಕೋರ್ಸ್ಗಳಿವೆ ಇವೆರಡು ಪ್ರೊಫೆಷ್ನಲ್ ಕೋರ್ಸ್ಗಳಿವೆ ಎರಡು ಕೋರ್ಸ್ಗಳು ಇನ್ನೂ ಪ್ರೊಫೆಷ್ನಲ್ ಕೋರ್ಸ್ಗಳಿವೆ ಸೊ ಇದು ಮಾಡೋದಕ್ಕೆ ಮುಂದೆ ನಿಮ್ಮ ಕರಿಯರ್ ಮಾಡಿಕೊಳ್ಳೋದಕ್ಕೆ ನೆಕ್ಸ್ಟ್ ಇವಾಗ ನಾವು ಸೈನ್ಸ್ಗೆ ಬರೋಣ ಸೈನ್ಸ್ ಬರಬೇಕಂದ್ರೆ ಇಲ್ಲಿ ನಿಮಗೂ ಸೈನ್ಸ್ ಮಾಡಿದ ನಂತರ ನೀವು ಏನೇನು ಆಯ್ತಾರಪ್ಪ ನೀವು ಸೈನ್ಸ್ ಮಾಡಿದ ಮೇಲೆ ಸೆಕೆಂಡ್ PUC ಎಲ್ಲ ಪೂರ್ತಿ ನಿಮ್ಮ ಡಿಗ್ರಿ ಎಲ್ಲ ಕಂಪ್ಲೀಟ್ ಆದ ನಂತರ ನೀವು ಏನು ಮಾಡ್ಬಿಡ್ತೀರ ಅಂದರೆ ಇಂಜಿನಿಯರ್ ಆಗ್ಬೋದು ಸೈನ್ಸ್ ಮಾಡಿದ್ರೆ ಡಾಕ್ಟ್ರು ಆಗ್ಬೋದು ಸೈಂಟಿಸ್ಟ್ ಆಗ್ಬೋದು ಪೈಲಟ್ ಆಗ್ಬೋದು ಟೀಚರ್ ಪ್ರೊಫೆಸರ್ ಆಗ್ಬೋದು ಹಾಗೆ ಕೆಮಿಸ್ಟಿಕ್ ಆಗ್ಬೋದು ನರ್ಸ್ ಆಗ್ಬೋದು ಲೋಕೋ ಪೈಲಟ್ ಅಂತ ಆಗ್ಬೋದು ಹಾಗೆ ನಿಮಗೇನಾದರೂ ಇಷ್ಟ ಆದರೆ ನೀವು ಇಂಡಿಯನ್ ನೇವಿ ಅಂದರೆ ಯು ವಾಂಟ್ಸ್ ಟು ಜಾಯಿನ್ ದ ಇಂಡಿಯನ್ ನೇವಿ ಅಂದರೆ ನಿಮ್ಗೆ ಏನಾದರೂ ಇಷ್ಟು ಬೇಡಿಕೆ ಇಷ್ಟ ಆದರೆ ನೀವು ಏನು ಮಾಡ್ಬೋದು ಅಂದರೆ ಈ ಕೋರ್ಸನ್ನು ಇದು ನೇವಿ ಇಂಡಿಯನ್ ನೇವಿ ಅದರ ಅದರಲ್ಲಿ ನೀವು ಕೂಡ ಹೋಗಿ ಜಾಯಿನ್ ಆಗ್ಬೋದು ನೆಕ್ಸ್ಟ್ ಏರ್ಫೋರ್ಸ್ ಇದೆ ಏರ್ಫೋರ್ಸಲ್ಲಿ ಕೂಡ ನೀವು ಹೋಗಿ ಜಾಯಿನ್ ಆಗ್ಬೋದು ಏರ್ಫೋರ್ಸ್ ಕೂಡ ಇದೆ ಹಾಗೆ ಮಿನಿಮಮ್ ಭಾಳನೇ ಆಫೀಸ್ಗಳಿವೆ ಸೈನ್ಸ್ ಮುಗಿದಾದ ನಂತರ ಸೊ ಆರ್ಟ್ಸ್ ಟೀಮ್ದವ್ರಿಗೆ ಏನಿರ್ತದೆ ಒಂದೇ ರೂಟ್ ಇರುತ್ತದೆ ಅದು ಮತ್ತು BCom ಕೂಡ ನೀವು ಇಲ್ಲಿ ಮಾಡ್ಬೋದು ಆರ್ಟ್ಸ್ ಮುಗಿದ ನಂತರ ಸೊ ಆದರೆ ಕಾಮರ್ಸ್ದವರಿಗೆ ಎರಡು ರೂಟ್ ಇದ್ದಂಗೆ ಇರ್ತದೆ ಅಂದರೆ ನೀವು ಆರ್ಟ್ಸು ಮಾಡ್ಬೋದು ಮತ್ತು BAನು ಮಾಡ್ಬೋದು ಸೆಕೆಂಡರಿ ಮುಗಿದ ನಂತರ ಮತ್ತು BCom ಮಾಡ್ಬೋದು ಸೈನ್ಸ್ದವ್ರಿಗೆ ಏನಿರ್ತದೆ ಅಂದರೆ ಪೂರ ಎಲ್ಲೂ ಮಾಡ್ಬೋದು ನೀವು ಅಂದರೆ 10ನೇ ಮುಗಿದ ನಂತರ ಈಗ ಸೆಕೆಂಡ್ರಿಗೆ ಬರ್ತಲ್ಲ ಸೊ ಇಲ್ಲಿ ಸೆಕೆಂಡ್ರಿಗೆ ಏನಿದೆ ಅಂದರೆ ನೀವು ಯಾವ್ಯಾವ ಚೂಸ್ ಮಾಡ್ಕೋಬೇಕಂದ್ರೆ ನೀವು ಇಲ್ಲಿ ಕೋರ್ಸ್ ಮೊದಲು ಒಂದೊಂದು ಕಾಲೇಜ್ನಲ್ಲಿ ಡಿಫ್ರೆಂಟ್ ಆಗಿರ್ತದೆ ಸೊ ನೀವು ಕೋರ್ಸ್ಗಳನ್ನು ಚೂಸ್ ಮಾಡ್ಕೋಬೇಕಾಗಿರುತ್ತೆ 3 ಗ್ರೂಪ್ ಇರ್ತದೆ ಮೇನಾಗಿ ಹೇಳ್ಬೇಕಂದ್ರೆ 3 ಗ್ರೂಪ್ ಇರ್ತದೆ ಆ ಗ್ರೂಪ್ A ಬಂದುಬಿಟ್ಟು PCM ಇರ್ತದೆ ಅಂದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ 3 ಕೋರ್ಸ್ ಇರ್ತದೆ ನೆಕ್ಸ್ಟ್ ಬಂದುಬಿಟ್ಟು ಇವು 3 ಸಬ್ಜೆಕ್ಟ್ ಇರ್ತದೆ ಇವು 3 ಸಬ್ಜೆಕ್ಟನ್ನು ಚೂಸ್ ಮಾಡ್ಕೊಂಬಂದಿರ್ತದೆ ನಿಮಗೆ ನನಗೆ ಇವು 3 ಸಬ್ಜೆಕ್ಟ್ ಫಿಕ್ಸ್ ಅಂತ ಹಿಂಗೆ ಚೂಸ್ ಮಾಡ್ಕೊಂಬಂದಿರ್ತದೆ ನೆಕ್ಸ್ಟ್ ಬಂದುಬಿಟ್ಟು PCB ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ 3 ಇರ್ತವೆ ನೆಕ್ಸ್ಟ್ ಬಂದುಬಿಟ್ಟು PCBM ಅಂದ್ರೆ ಇದು ಹೆಚ್ಚು ವಿದ್ಯಾರ್ಥಿಗಳು ಮಾಡಲ್ಲ 2 ಯಾಕೆಂದರೆ ಒಂದು ಬಯಾಲಜಿಗೆ ಬೇಕು ಇಲ್ಲಾಂದ್ರೆ ಮ್ಯಾಥಮೆಟಿಕ್ಸ್ ಬೇಕು 2 ಓದಂದ್ರೆ ಆಗಲ್ಲ ಬಯಾಲಜಿ ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಮ್ಯಾಥಮೆಟಿಕ್ಸ್ ಇವು ನಾಲ್ಕು ಸಬ್ಜೆಕ್ಟ್ ಓದೋದಂತೂ ಹೆಚ್ಚು ವಿದ್ಯಾರ್ಥಿಗಳು ಮಾಡಲ್ಲ. ಯಾಕೆಂದರೆ ಒಂದು ವೇಳೆ ಬಯಾಲಜಿ ಹೋಯ್ತು ಪೇಪರ್ ಇಲ್ಲಾಂದ್ರೆ ಮ್ಯಾಥಮೆಟಿಕ್ಸ್ ಅಂದ್ರೆ ಮ್ಯಾಥಮೆಟಿಕ್ಸ್ ಇರ್ತದೆ. ಎರಡರದಾಗ ಇಂಟ್ರೆಸ್ಟ್ ತೋರಿಸೋದಾಗಲ್ಲ. ಯಾರಿಗೆ ಬಯಾಲಜಿ ಇಷ್ಟ ಇರ್ತದೆ ಯಾರಿಗೆ ಮ್ಯಾಥಮೆಟಿಕ್ಸ್ ಇಷ್ಟ ಇರ್ತದೆ. ಹಾಂ, ನೆಕ್ಸ್ಟ್ ಬಂದ್ಬಿಟ್ಟು ಈಗ ಹೇಳಬೇಕಂದ್ರೆ ಈಗ ಒಂದು ವೇಳೆ ನೀವು ಮ್ಯಾಥಮೆಟಿಕ್ಸ್ ಚೂಸ್ ಮಾಡಿ ಸೆಕೆಂಡ್ ಇಯರ್ದಲ್ಲಿ ಮಾಡಿದ್ರೆ ಮ್ಯಾಥಮೆಟಿಕ್ಸ್ ಏನು ಚೂಸ್ ಮಾಡ್ತಾರಲ್ಲ ಚೂಸ್ ಮಾಡಿರೋಂಥ ವಿದ್ಯಾರ್ಥಿಗಳಿಗೆ ಅಂದ್ರೆ ಪಿ ಸಿ ಎಮ್ ಅಂದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಗ್ರೂಪ್ ಎದಲ್ಲಿರುವಂಥ ಮ್ಯಾಥಮೆಟಿಕ್ಸ್ ಇವು ಮೂರು ಈ ಯಾರು ಚೂಸ್ ಮಾಡ್ತಾರಲ್ಲ ಅವ್ರಿಗೆ ಕರಿಯರ್ ಆಪ್ಷನ್ಸ್ ಏನಿದೆ ಅಂತ ಹೇಳ್ತೀನಿ ನೋಡ್ರಿ. ಇಲ್ಲಿ ಬಿ ಇ ಮಾಡ್ಬೋದು ಅಂದ್ರೆ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಅಂತ ಇರ್ಬೋದು. ಬಿ ಟೆಕ್ ಇರಲ್ಲ, ಹಾಂ ಬಿ ಟೆಕ್ ಇದು ಮಾಡ್ಬೋದು. ನೀವು ಬಿ ಟೆಕ ಎಮ್ ಟೆಕ ಮಾಡ್ಬೋದು, ಬಿ ಇ ಎಮ್ ಇ ಅಂತ ಇರ್ತ ಇವು ಎರಡು ಮಾಡಿ ಕೋರ್ಸ್ಗಳು ಮಾಡ್ಬೋದು. ನೀವು ಪ್ರೊಫೆಷ್ನಲ್ ಇಂಜಿನಿಯರ್ ಆಗ್ಬೋದಕ್ಕಂದ್ರೆ ಆಶಿದ್ದು ಸೊ ಅವರು ಮಾಡ್ಬೋದು. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಬಿ ಎಸ್ ಸಿ ಮತ್ತು ಎಮ್ ಎಸ್ ಸಿ ಬ್ಯಾಚುಲರ್ ಆಫ್ ಸೈನ್ಸ ಮಾಸ್ಟರ್ ಆಫ್ ಸೈನ್ಸ್ ಇವೆರಡು ಕೋರ್ಸನ್ನು ನೀವು ಮಾಡ್ಬೋದು. ನೆಕ್ಸ್ಟ್ ಬಂತು ಬಿ ಎಡ ಮತ್ತು ಎಮ್ ಎಡ್ ಬ್ಯಾಚುಲರ್ ಆಫ್ ಎಜುಕೇಷನ್ ಮತ್ತು ಬ್ಯಾಚುಲರ್ ಆಫ್ ಎಜುಕೇಷನ್ ಮತ್ತು ಇದರಲ್ಲಿ ನೀವು ಪಿ ಎಚ್ ಡಿನೂ ತೆಗೆದುಕೊಳ್ಬೋದು. ಪಿ ಎಚ್ ಡಿ ಅದರ ಒಂದು ಫಿಲೋಸಫಿ ಯಾವುದರ ಒಂದು ಅಲ್ಲಿ ಫಿಲೋಸಫಿ ತೆಗೆದ್ರೆ ಪಿ ಎಚ್ ಡಿ ತೆಕ್ಕೋರಿ, ಮ್ಯಾಥಮೆಟಿಕ್ಸ್ ಇದ್ದರೆ ತೆಕ್ಕೋರಿ. ಅಂದ್ರೆ ಒಂದೇ ಸಬ್ಜೆಕ್ಟ್ ಬಗ್ಗೆ ಓದೋದಿರ್ತದೆ. ಅರ್ಥ ಆಯಿತು? ಪಿ ಎಚ್ ಡಿದಾಗ ಇಲ್ಲಿ ಇವು ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು ಅಂತ ಹೇಳಿದ್ದೀನಿ. ಸೊ ಸೈನ್ಸ್ ಮುಗಿದ ನಂತರ ಸೊ ಈಗ ನೀವು ಆರ್ಟಿಕಲ್ಚರ್ಕಂದ್ರೆ ಬ್ಯಾಚುಲರ್ ಆಫ್ ಆರ್ಟಿಕಲ್ಚರ್ ಕೂಡ ನೀವು ಆಗ್ಬೋದು. ಸೊ ಇಲ್ಲಿ ನೀವು ಇಂಜಿನಿಯರ್ ಡಾಕ್ಟ್ರು ಆಗಬೇಕಂದ್ರೆ ನೀಟ್ ಕ್ಲಿಯರ್ ಇರಬೇಕು. ನೀಟ್ ಕ್ಲಿಯರ್ ಇದ್ರೆ ಆಯ್ತೀರ. ಸೊ ಇಷ್ಟು ವಿಡಿಯೋ ಇದೆ. ಫೈನಲ್ ಆಗಿ ಇದ್ರ ಬಗ್ಗೆ ಏನು ಹೇಳಬೇಕಂದ್ರೆ ಸೈನ್ಸು ಕಾಮರ್ಸ್ ಆರ್ಟ್ಸ್ ಮಾಡಿದವರಿಗೆ ನೀವು ಒಂದು ವೇಳೆ ಐ ಎ ಎಸ್ ಆಫೀಸರ್ ಇಂಥವೆಲ್ಲ ಏನಾದರೂ ಗುರಿದೆ ಐ ಎ ಎಸ್ ಬಗ್ಗೆ ಕೂಡ ವೀಡಿಯೋ ಮಾಡಿದ್ದೀನಿ ನೋಡಿ. ಐ ಎ ಎಸ್ ಆಫೀಸರ ಮತ್ತು ಏನಾದರೂ ಒಂದು ಕಾಂಪಿಟೇಟಿವ್ ಬಗ್ಗೆ ಓದ್ಬೇಕಂದ್ರೆ ಅದ್ರ ಬಗ್ಗೆ ಏನಾದರೂ ಇದ್ರೆ ಸೊ ನೀವು ಈ ಆರ್ಟ್ಸ್ ಸ್ಟ್ರೀಮನ್ನು ಚೂಸ್ ಮಾಡಿಕೊಳ್ಳಿ. ನೆಕ್ಸ್ಟ್ ನಿಮಗೆ ಒಂದು ವೇಳೆ ಬ್ಯಾಂಕ್ ಫೀಲ್ಡ ಮತ್ತು ಅಕೌಂಟೆಂಟು ಆಗ್ಬೇಕಂದ್ರೆ ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೇಕಂದ್ರೆ ಒಂದು ಬಿಸ್ನೆಸ್ ನಡೆಸಬೇಕಂದ್ರೆ ಬಿಸ್ನೆಸ್ ಬಗ್ಗೆ ತಿಳ್ಕೊಬೇಕಂದ್ರೆ ಕಾಮರ್ಸ್ ಸ್ಟ್ರೀಮನ್ನು ಕಾಮರ್ಸ್ ಆಯ್ಕೆಯನ್ನು ಮಾಡಿಕೊಡ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ಈಗ ಬರೋದು ಸೈನ್ಸ್. ನೀವು ಇಂಜಿನಿಯರ್ ಆಗಬೇಕಂದ್ರೆ, ಡಾಕ್ಟ್ರು ಆಗಬೇಕಂದ್ರೆ, ಸೈಂಟಿಸ್ಟ್ ಆಗಬೇಕಂದ್ರೆ, ಇಂಡಿಯನ್ ನೇವಿ ಆಗಬೇಕಂದ್ರೆ, ಹಾಗೆ ಪೈಲಟ್ ಆಗಬೇಕಂದ್ರೆ, ಇಂಡಿಯನ್ ಏರ್ಫೋರ್ಸಸ್ ಆಗಬೇಕಂದ್ರೆ ಈ ನೀವು ಸೈನ್ಸನ್ನು ಸ್ಟ್ರೀಮ್ ಚೂಸ್ ಮಾಡ್ಕೊಡ್ರಿ. ಸೊ ವೀಡಿಯೋ ಹೇಗೆ ಅನ್ನಿಸ್ತದೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಡ್ರಿ. ಇದೇ ರೀತಿ ಮಾಹಿತಿಗಳು ನಿಮಗೆ ಬರ್ತಾವೆ. Thanks for watching my video, friends. Thank you very much.